कोविड लसिके कुरिता अपनंबिकेगळन्नु होगलाडिसुव हिन्नेले पीपल्स असोसिएशन फॉर जेरियाट्रिक एंपवरमेंट वतियिंद सुद्दिगोष्ठियन्नु नडेसलायितु। नगर पत्रिका भवन हमको पत्रिकागोष्ठी मतना नगर जेएसएस वैद्यकीय कॉलेज जेरियाट्रिक विभाग मुख्यस्थे पेजन कार्यदर्शी डॉक्टर प्रतिभा पेरेरा कोविड 19 गागि लसिके एल्लेडे लभ्यवागिदे आदरे इन्नू सह सोशियल मीडिया हलवेडे हरडुत्तिरुव अपनंबिकेगळिंद लसिके स्वीकरिसलु हलवरु मुंदागुत्तिल्ल कोविड लसिकेयिंद यावुदे अड्ड परिणाम उंटागुत्तिल्ल एंद्रु ಹಾಗೆಯೇ ನಮ್ಮ ವಯಸ್ಸಾದವರ ಸಂಖ್ಯೆ ಹೆಚ್ಚಾಗಿದ್ದು ಅವರನ್ನು ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮದಾಗಿರುತ್ತದೆ ಹಾಗೆಯೇ ಅವರನ್ನು ಆರೋಗ್ಯವಂತರನ್ನಾಗಿ ಕಾಪಾಡಿಕೊಳ್ಳುವುದು ಎಲ್ಲರ ಕರ್ತವ್ಯ ಕೂಡ ಎಂದು ತಿಳಿಸಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಪೀಪಲ್ಸ್ ಅಸೋಸಿಯೇಷನ್ಸ್ ಫಾರ್ ಜೆರಿಯಾಟ್ರಿಕ್ ಎಂಪವರ್ಮೆಂಟ್ನ ಅಧ್ಯಕ್ಷ ಡಾಕ್ಟರ್ ಹನುಮಂತಾಚಾರ್ ಜೋಶಿ ಪೇಜ್ನ ಉಪಾಧ್ಯಕ್ಷ ಡಾಕ್ಟರ್ ಪಿಎಲ್ ಬಸವಣ್ಣ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಬರಿ ಮಾತ್ರೆ ಮತ್ತೆ ಔಷಧಿ ಮತ್ತೆ ಟೆಸ್ಟ್ ಗಳಿಂದ ವಯವೃದ್ಧರ ಜೀವನವನ್ನು ನಾವು ಸರಿ ಮಾಡಕಾಗೋದಿಲ್ಲ ನಾವು ಯಾವಾಗಲೂ ವಯವೃದ್ಧರನ್ನ ಟ್ರೀಟ್ ಮಾಡಬೇಕಾದರೆ ಕ್ವಾಲಿಟಿ ಆಫ್ ಲೈಫ್ ಅಂತ ನೋಡ್ತೀವಿ ಅವರ ಕ್ವಾಲಿಟಿ ಆಫ್ ಲೈಫ್ ಎಸ್ಪೆಷಲಿ 80 70 85 ಆ ವಯಸ್ಸಿನವರು ನೋಡಿದ್ರೆ ಅವರ ಕ್ವಾಲಿಟಿ ಆಫ್ ಲೈಫ್ ಅವರ ನಿತ್ಯ ಜೀವನ ಮತ್ತೆ ಒಂಚೂರು ಚಟುವಟಿಕೆ ಮಾಡ್ಕೊಂಡ್ರೆ ಅದೇ ಒಂದು ದೊಡ್ಡ ಕ್ವಾಲಿಟಿ ಆಫ್ ಲೈಫ್ ಸೋ ಅದು ದೃಷ್ಟಿಕೋನವೇ ಚೇಂಜ್ ಆಗಿದೆ ಈಗ ವಯವೃದ್ಧರ ಕುರಿತು ಜೆಎಸ್ಎಸ್ ಆಸ್ಪತ್ರೆ ಇದರಲ್ಲಿ ತುಂಬಾ ಕೆಲಸ ಮಾಡಿದೆ ಆ ಡಿಪಾರ್ಟ್ಮೆಂಟ್ ಹೆಚ್ಓಡಿ ನಾನು ಈಗ ನಾವು ಕೆಲಸ ಮಾಡಬೇಕಾದ್ರೆ ಒಂದು ವಯೋವೃದ್ಧರದು ಯಂಗ್ ಓಲ್ಡ್ 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 ಓಲ್ಡೆಸ್ಟ್ ಓಲ್ಡ್ ಅಂತ ಹೇಳ್ತೀವಿ ಈಗ ಡೆಮೋಗ್ರಾಫಿಕ್ ಶಿಫ್ಟ್ ಆಗ್ತಾ ಇದೆ ಅಂದ್ರೆ ನಾವು ನೋಡ್ಕೊಂಡ್ರೆ ನಮ್ಮದು ವಯಸ್ಸಾದವರು ತುಂಬಾ ಜನ ಕಂಡು ಬರ್ತಾ ಇದ್ದಾರೆ 75 80 ಆದ್ಮೇಲೆ ಎಷ್ಟೋ ಜನ ನೋಡ್ತಾ ಇದೀವಿ 90 ರ ಮೇಲೂ ನೋಡ್ತಾ ಇದೀವಿ ಆ ಏಜ್ ಗ್ರೂಪ್ನ ಅಂದ್ರೆ ಓಲ್ಡೆಸ್ಟ್ ಓಲ್ಡ್ ಅಂತ ಹೇಳ್ತೀವಿ ಆ ಏಜ್ ಗ್ರೂಪ್ನ ಮ್ಯಾನೇಜ್ ಮಾಡೋದೇ ತುಂಬಾ ದೊಡ್ಡ ಡಿಫಿಕಲ್ಟಿ ಅವರನ್ನ ಈಗ 75 60 ಅವರು ನೋಡ್ಕೊತಾ ಇದ್ದಾರೆ ಈಗ ಸೋ ಯಾಕೆಂದ್ರೆ ಚಿಕ್ಕ ಮಕ್ಕಳೆಲ್ಲ ಬೇರೆ ದೇಶದಲ್ಲಿ ಅಲ್ಲಿ ಇಲ್ಲಿ ಇದ್ದಾರೆ ಸೋ ಇಂತ ಸಮಸ್ಯೆ ಕೂರ್ತಾಗ ನಾವು ಆಸ್ಪತ್ರೆನಲ್ಲಿ ಕೂರ್ತು ನಾವು ಇವರು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ನಾವೂನು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಸೋ ಅವರ್ ಏಮ್ ಈಸ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಆದ್ರೂ ನಾವು ಆ ನಾಲ್ಕು ಕಟ್ಟಡದಲ್ಲಿ ಕೂತ್ಕೋಬಾರದು ನಾವುಗಳು ಕಮ್ಯುನಿಟಿಗೆ ಹೊರಗೆ ಹೋಗಿ ಕಮ್ಯುನಿಟಿದು ಅರ್ಥ ಮಾಡಿಕೊಂಡು ವಿ ಹ್ಯಾವ್ ಟು ಕನೆಕ್ಟ್ ಬಿಟ್ವೀನ್ ಎಜುಕೇಶನ್ ಮೆಡಿಕಲ್ ಹಾಸ್ಪಿಟಲ್ ಆ್ಯಂಡ್ ದ ಕಮ್ಯುನಿಟಿ ಆವಾಗ ಮಾಡಿದ್ರೇನೆ ವಿ ಕ್ಯಾನ್ ಹೆಲ್ಪ್ ಓಲ್ಡ್ ಪೀಪಲ್ ಅಂತ ಒಂದು ವರ್ಷ ಆಗಲೇ ಆಗೋಯ್ತು ಕರೋನಾ ಬಂದ್ಬಿಟ್ಟು ಸುಮಾರು ಪ್ರಾಣಗಳನ್ನು ತಗೊಳ್ತು ಕೂಡ ವ್ಯಾಕ್ಸಿನ್ ಸ್ಟಾರ್ಟ್ ಆಗಿದ್ದು ಜನವರಿಯಿಂದಲೇ ಅಡ್ಮಿನಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ ಇದರ ಹೊರತಾಗಿ ಕೂಡ ಬಹಳಷ್ಟು ಜನರಲ್ಲಿ ಬಹಳಷ್ಟು ಅಪನಂಬಿಕೆಗಳಿದೆ ಒಂದು ಎರಡನೇದು ಕೆಲವು ಪಾಯಿಂಟ್ಸ್ ಅವರಿಗೆ ಕ್ಲಾರಿಫೈ ಆಗಿಲ್ಲ ಕೆಲವರು ಅನ್ಕೋತಾರೆ ಇದರಿಂದ ನಮಗೆ ಅಲರ್ಜಿ ಬರುತ್ತೆ ಕೆಲವರು ಅನ್ಕೋತಾರೆ ಇದರಿಂದ ನಮ್ಮ ಪುರುಷತ್ವಕ್ಕೆ ಏನಾದರೂ ತೊಂದರೆ ಆಗುತ್ತೆ ಅಂತ ಎರಡನೇದು ಹಲವಾರು ವೆಬ್ಸೈಟ್ಗಳಲ್ಲಿ ಉದಾಹರಣೆಗೆ ICMR ವೆಬ್ಸೈಟಲ್ಲಾಗಲಿ ಅಥವಾ ಬಹಳಷ್ಟು ಪತ್ರಿಕೆಗಳಲ್ಲಾಗಲಿ ಇದು ಬಂದರೂ ಸಹ ಜನರಿಗೆ ಇದನ್ನು ಹೊರಗಡೆ ಹೋಗಲಿಕ್ಕೆ ಸಾಧ್ಯ ಆಗಿಲ್ಲ ಒಂದು ನಮ್ಮ ಉದ್ದೇಶ ಅದೇನೆ ಈ ಕಾರ್ಯಕ್ರಮ ಮಾಡಲಿಕ್ಕೆ ಏನು ಉದ್ದೇಶ ಏನಂದರೆ ಇದ್ರ ಬಗ್ಗೆ ತಿಳಿಸ್ಕೊಡೋಂಥದ್ದು ಈ ವ್ಯಾಕ್ಸಿನ್ಗಳ ಬಗ್ಗೆ ನಮಗೆ ಆಗಲೇ ಮಾಹಿತಿ ಇದೆ ಅಂತರ್ಜಾಲದಲ್ಲಿ ಮಾಹಿತಿ ಆಗಲಿದೆ ವೆಬ್ಸೈಟಲ್ಲಿದೆ ಆದರೆ ಕೆಲವು ವಿಚಾರಗಳನ್ನ ಮುಕುತ ಹೇಳಿದ್ರೆ ಗೊತ್ತಾಗೋಂಥದ್ದು ಹಾಗಾಗಿ ನಮ್ಮ ಜೊತೆಗೆ ಡಾಕ್ಟರ್ ಪ್ರತಿಭಾ ಪರೇರ ಅವರಿದ್ದಾರೆ ಅವರು ಮುಖ್ಯಸ್ಥರು ಜಿಯಾಟ್ರಿಕ್ಸ್ ಡಿಪಾರ್ಟ್ಮೆಂಟಲ್ಲಿ ನಂತರ ನಮ್ಮ ಅಸೋಸಿಯೇಷನ್ನ ಕಾರ್ಯದರ್ಶಿ ಕೂಡ ಜೊತೆಗೆ ಭಾರತಾದ್ಯಂತ ನಡೆದಂಥ ಕ್ಲಿನಿಕಲ್ ಟ್ರಯಲ್ಸ್ನಲ್ಲಿ ಪ್ರಯೋಗ ನಡೀತಲ್ಲ ಅದರಲ್ಲಿ ಒಂದು ಸೆಂಟರ್ ಅಂತಂದರೆ ಜೆಎಸ್ಎಸ್ ಮೆಡಿಕಲ್ ಕಾಲೇಜ್ ಅದರಲ್ಲಿ ಪ್ರಮುಖವಾಗಿ ಕೆಲಸ ಮಾಡಿದಂಥ ಇವರೇನೆ